श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಮುಂದಿನ ಭಿನ್ನ ಹೀಗಿದೆ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ 53ನೇ ಅತಿಥಿಗಳಾದಂತಹ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಮತ್ತು ಅಧ್ಯಯನ ಮಾಡಿರ್ತೀವಿ. ಆದರೆ ಇವರನ್ನು ತಮ್ಮಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವರಾಗಲಿ ಬಲ್ಲವರಾಗಲಿ ಮತ್ತೊಬ್ರು ಯಾರು ಇರಲ್ಲ. ಹಾಗಾಗಿ ಅವರ ಬಗ್ಗೆ ತಮ್ಮಿಂದ ಎರಡು ಮಾತುಗಳನ್ನು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅವ್ರ ಬಗ್ಗೆ ಹೇಳೋಕೆ ಬಹಳ ವಿಷಯ ಇದೆ. ನಿಮಗೆಲ್ಲ ಅವ್ರ ಬಗ್ಗೆ ಪ್ರಾಯಶಃ ಅವರು ಪ್ರಸಿದ್ಧವಾದ ಶ್ರೀವಿದ್ಯೋಪಾಸಕರು ಅಂತೇಳಿ ಪ್ರಸಿದ್ಧ ಇದೆ, ನಿಮಗೆಲ್ಲ ಪರಿಚಯ ಇದೆ. ಅದರ ಸಂದೇಹ ಇಲ್ಲ, ಅದನ್ನು ಕಠೋರ ತಪಸ್ಸನ್ನಾಗಿ ಮಾಡಿದ್ದಾರೆ ಅವರು ಅದನ್ನು. ಮತ್ತು ಸುದೀರ್ಘಕಾಲ ಅವರು 10ನೇ ವಯಸ್ಸಿನ ಸನ್ಯಾಸ ತಗೊಂಡಿದ್ದು ಬಹುಶಃ 84-85 ಆಗಿರ್ಬೋದು ಅವರು ಮುಕ್ತನಾಗುವಾಗ. ದೀರ್ಘಕಾಲ ಪೀಠದ ವ್ಯವಸ್ಥೆ ನೋಡಿಕೊಂಡಿದ್ದರು. ಆಮೇಲೆ ಈ ಮಠದ ಸ್ಥಿತಿ ಅವರ ಕಾಲದಲ್ಲಿ ಅವರ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಅವರು ಸನ್ಯಾಸಕೊಂಡು ಕೆಲವು ವರ್ಷಗಳಲ್ಲಿ ಅವ್ರ ಗುರುಗಳು ಮುಕ್ತರಾಗ್ಬಿಟ್ರು. ಅವರ ಗುರುಗಳು ಗಂಗಾಧರ ಸರಸ್ವತಿ ಅಂತ ಅವರು ಮುಕ್ತರಾಗ್ಬಿಟ್ರು. ಆಮೇಲೆ ಈ ಮಠದ ಪರಿಸ್ಥಿತಿ ತುಂಬಾ ಹದಗಟ್ಟಿತ್ತು. ಅಂದರೆ ಆರ್ಥಿಕವಾಗಿ ಬಹಳ ದೌರ್ಬಲ್ಯ ಇತ್ತು, ಬಡತನ ಇತ್ತು. ಒಂದು ದಾಖಲೆ ಬರ್ತಾ ಹಳೆ ದಾಖಲೆಯಲ್ಲಿ ಮಠದ ದೇವರ ಯಾವುದೋ ಒಂದು ಆಭರಣವನ್ನು ಯಾರೋ ಒಬ್ಬರ ಮನೆಯಲ್ಲಿ ಇಟ್ಟು ಅಡವಿಟ್ಟು ದುಡ್ಡು ತೊಗೊಂಡು ಬಂದಿರು ಅಂತ. ದಾಗೇನೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ದೇವರ ಆಭರಣವನ್ನು ಅವರ ಮನೆ ಅಡವಿಟ್ಟು ಅವ್ರಿಗೆ ದುಡ್ಡು ತೊಗೊಂಡ್ಬಂದರು ಅಂತ. ಆ ಸ್ಥಿತಿ ಇತ್ತು. ಆದರೆ ಅವರು ಅದನ್ನು ಧೈರ್ಯವಾಗಿ ಎದುರಿಸಿದರು. ಅಷ್ಟು ಸ್ಥಿತಿ ಇದ್ದರೂ ಕೂಡ ಆ ಕಾಲದ ಹಿರಿಯರು, ಈ ಪ್ರದೇಶದ ಅನೇಕ ಹಿರಿಯರು ಅವರನ್ನು ಆನಂತರ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಕಲಿಸಿದರು. ಆವಾಗ ಮೈಸೂರಿನಲ್ಲಿ ವಿರೂಪಾಕ್ಷ ಶಾಸ್ತ್ರಿ ಪ್ರಸಿದ್ಧ ವೇದಾಂತ ವಿದ್ವಾಂಸರಿದ್ದ ಅವರು ಅಷ್ಟೇ ವಿದ್ಯೋಪಾಸಕರು ಕೂಡ ಹೌದವರು. ಅವರು ಆಗಲೇ ಸನ್ಯಾಸಿಗಳಾಗಿದ್ದರು, ಸ್ವಾಮಿಗಳಾಗಿದ್ದರು ಅವರು, ಕೂಡಲಿ ಮಠದ ಸ್ವಾಮಿಗಳಾಗಿದ್ದರು ಅವರು. ಅವರ ಹತ್ತಿರ ವಿದ್ಯಾಭ್ಯಾಸಕ್ಕೆ ಹೋದರು ಅವರು. ಅವರ ಹತ್ರ ಈ ಸಮಗ್ರ ಭಾಷ್ಯ ಅಂತ ಅಧ್ಯಯನಗಳನ್ನೆಲ್ಲ ಮಾಡಿದರು ಮತ್ತು ಶ್ರೀವಿದ್ಯೋಪಾಸನೆಯನ್ನು ಅವರಿಂದ ಉಪದೇಶ ಪಡೆದು ಅಲ್ಲೇ ಅದನ್ನು ಸಾಕಷ್ಟು ಸಾಧನೆಯನ್ನು ಮಾಡಿದರು. ಮೈಸೂರು ನಾಲ್ವರಿ ಕೃಷ್ಣರಾಜ ಒಡೆಯರ ಕಾಲ, ಅವರೇ ಒಂದು ಶ್ರೀಚಕ್ರವನ್ನು ಮಾಡಿಸ್ಕೊಟ್ರು ಮಹಾರಾಜರೇ. ನಮ್ಮ ಗುರುಗಳಿಗೆ ಇಂದಿಗೂ ಇದೆ, ಈಗಲೂ ಇದೆ. ಅದರದ್ದು ಇದಾಗಿದೆ, ಸಾಕಷ್ಟು ಚರ್ಜಿತ್ತಾಗಿ ತೂತಾಗ್ಬಿಟ್ಟಿದೆ, ಹಳೆ ತಾಗ್ಬಿಟ್ಟಿದೆ, ಈ ಪೂಜೆ ಮಾಡೋ ಸ್ಥಿತಿಯಲ್ಲಿಲ್ಲ. ಅದು ಆ ನಂತರ ಅವರ 30ನೇ ವಯಸ್ಸಿಗೆ ಬಹುಶಃ ಇಲ್ಲಿಗೆ ವಾಪಸ್ ಬಂದರು. ಅವರ ಮಠದ ಸ್ಥಿತಿ ಬಹಳ ಶೋಚನೀಯನ ಕೊಂಡಿತ್ತು. ಅನಂತರ ಬಂದ ನಂತರ ಎಲ್ಲ ವ್ಯವಸ್ಥೆಗಳನ್ನು ಶುರು ಮಾಡಿದರು. ಎಷ್ಟೋ ವ್ಯವಸ್ಥೆಗಳು ಸಂಪೂರ್ಣ ನಿಂತೇ ಹೋಗಿತ್ತು, ಅದನ್ನೆಲ್ಲ ಪ್ರಾರಂಭ ಮಾಡಿದರು. ಮಠದ ಸುತ್ತಲಿನ ಸೀಮೆಗಳು, ಶಿಷ್ಯರು, ಅವರಿಗೆ ಮಠಕ್ಕೂ ಸಂಬಂಧ ವ್ಯವಸ್ಥೆ, ಅದು ಆ ವ್ಯವಸ್ಥೆ ಪೂರ ಕಳಚಿ ಹೋಗಿತ್ತು. ಮುಂಚೆ ಇತ್ತು, ಮತ್ತು ಮುಂಚೆನೇ ಇತ್ತು ಅದು. ಮತ್ತು ಅವರ ಗುರುಗಳೇನಿದ್ದಾರೆ ಗಂಗಾಸ್ವಾಮಿ ಸ್ವಾಮಿಗಳು, ಅವರು ಆ ಕಾಲದಲ್ಲೇ ಮಠದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿ ತಂದವರು. ಅದೇ ಇಲ್ಲಿ ಎಲ್ಲ ಸೀಮೆಗಳ ಪ್ರತಿನಿಧಿಗಳ ಒಂದು ಆಡಳಿತ ಮಂಡಳಿ ಅಂತ ಇರ್ತದೆ, ಈಗಲೂ ಇದೆ. ಆ ಕಾಲದಲ್ಲಿ ಜಾರಿಗೆ ಬಂದಿದ್ದದು. ಆದರೆ ಅದೆಲ್ಲ ಬಿದ್ದು ಹೋಗ್ಬಿಟ್ಟಿತ್ತು. ಇವರು ವಿದ್ಯಾಭ್ಯಾಸ ಓದಿ ತಿರುವಂತೆ ಎಲ್ಲ ಹೋಗ್ಬಿಟ್ಟಿತ್ತು, ಏನಿರಲಿಲ್ಲ. ಅದನ್ನು ಪುನಃಸ್ಥಾಪನೆ ಮಾಡಿ ಆಮೇಲೆ ನಿರಂತರ ಅನುಷ್ಠಾನ ಪದ್ಧತಿಯನ್ನು ಭಾಳ ಚೆನ್ನಾಗಿ ತಂದುಕೊಟ್ರು. ಈಗ ನಮಗೆ ಅದೇ ಅನುಕರಣೀಯ. ಈಗ ಹೊತ್ತಿಗೆ ಸರಿಯಾಗಿ ಅನುಷ್ಠಾನ ಮಾಡೋದು, ಪೂಜೆ ಸರಿಯಾಗಿ ಮಾಡೋದು, ಅಭ್ಯಾಸ ತಪ್ಪದೆ ಮಾಡೋದು, ನಿಷ್ಠೆಯಿಂದ ಮಾಡೋದು, ಮತ್ತು ಮಠದ ಇಂತಿಂಥ ದಿನಗಳಲ್ಲಿ ಇಂತಿಂಥ ಕಾರ್ಯಕ್ರಮ ಹೀಗೆ ನಡೀಬೇಕು, ಇದನ್ನು ಅಕ್ಷರಾಕ್ಷರ ಬರೆದಿಟ್ಟಿದ್ದಾರೆ. ಅವ್ರ ಕದೇ ಬಂದಿದ್ದದು. ಇಂತಿಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಇರ್ತಕ್ಕ ದೊಡ್ಡದು ಇರ್ತದೆ. ಅದರಲ್ಲಿ ಇಲ್ಲಿ ಇಂತಿಷ್ಟು ತೆಂಗಿನಕಾಯಿ ಹಣ್ಣಬೇಕು, ಇಲ್ಲಿ ಇಂತಿಷ್ಟು ದಕ್ಷಿಣ ಹಣ್ಣಬೇಕು,
ಇಲ್ಲಿ ಇದಿಷ್ಟು ಇನ್ನು ಇಂಥವ್ರಿಗೆ ಇಂಥ ಹೇಳಬೇಕು, ಇಂಥವನ್ನ ಮೊದಲೇ ಇಷ್ಟು ಮುಂದಾಗೋ ಕಾರ್ಯಕ್ರಮಕ್ಕೆ ಇಂಥ ದಿವಸ ಹೇಳ್ಕೊಡ್ಬೇಕು ಎಲ್ಲ ಸಣ್ಣ 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 ವಿಷಯಗಳು ಹಂಗೆ ಬರ್ದಿರದೇ ಇದ್ದಂಗೆ ಮಾಡೋಕ್ಕೆ ಆಗೋದಿಲ್ಲ. ಇಡೀ ವರ್ಷದ ಸುಮಾರು 33-34 ಕಾರ್ಯಕ್ರಮಗಳು ಆಗ್ತದೆ ಪ್ರಮುಖ ಕಾರ್ಯಕ್ರಮ ಬರೆದ್ಬಿಟ್ಟಿದೆ. ಅಗ್ನಿ ಶಿಸ್ತಿನ ಜೀವನ ಅವರದ್ದು, ಅನುಷ್ಠಾನಾದಿಗಳಲ್ಲೂ ಅಷ್ಟೇ ಶಿಸ್ತು, ಮಠ ವ್ಯವಹಾರದಲ್ಲೂ ಅಷ್ಟೇ ಶಿಸ್ತು. ಮಠ ವ್ಯವಹಾರದಲ್ಲಿ ಆರಂಭನೇ ಶಿಸ್ತು, ಅದಕ್ಕೆ ಮುಂಚೆ ಇದ್ದಂಗಿಲ್ಲ. ಅಂದರೆ ಲೆಕ್ಕ ಪತ್ರಗಳು ಇವುಗಳನ್ನೆಲ್ಲ ಅಗ್ನಿ ಶಿಸ್ತಾಗಿದ್ದಾರೆ ತಂದಿದ್ದರು. ಅದು ಆ ಕ್ರಮ ಈಗ ನಮಗೆ ಅನುಕರಣೆ ಆಗಿದೆ. ಹಾಗಾಗಿ ಆ ಲೆಕ್ಕಪತ್ರ ವಿಷಯದಲ್ಲೆಲ್ಲ ಅಗ್ನಿ ಒಂದೊಂದು ಪೈಸಾನೂ ಹೆಚ್ಚು ಕಡಿಮೆ ಆಗಬಾರ್ದು. ಹಾಗೆಯೇ ಅದನ್ನು ದಾಖಲೆ ಮಾಡಬೇಕು, ಬರಬೇಕು, ಸರ್ಕಾರಕ್ಕೂ ಒಪ್ಪಿಸಬೇಕು. ಹೀಗೆ ಒಂದು ಶಿಸ್ತಿನ ಕ್ರಮ ತಂದಿದ್ದಾರೆ. ಮತ್ತು ಅವರ ಒಂದು ಕಠೋರ ದೈವ ಭಕ್ತಿ, ದೇವರಲ್ಲಿ ಭಕ್ತಿ ಏನಿದೆಯಲ್ಲ, ಅದು ಶಿಷ್ಯರಿಗೆ ತುಂಬ ಪ್ರಯೋಜನಗಳನ್ನು ಉಂಟು ಮಾಡಿದೆ. ತುಂಬ ತುಂಬ ಅನೇಕರು ಮಕ್ಕಳಿಂದ ದೂರ ಸಂತತಿಯನ್ನು ಪಡೆದಿದ್ದಾರೆ. ಅನೇಕರು ತೀವ್ರ ಅನಾರೋಗ್ಯದಲ್ಲಿ ದೂರ ಆರೋಗ್ಯವಂತರಾಗಿದ್ದಾರೆ. ತೀವ್ರ ಬಡತನ ಇದ್ದವರು ಚರಸ್ಥಿತಿ ಬಂದಿದ್ದಾರೆ. ಹೀಗೆ ಇಂಥದ್ದು ನೂರಾರು ಅಂತೂ ಜಾಸ್ತಿಯೇ ಅಷ್ಟು ಘಟನೆಗಳಿದ್ದಾವೆ. ಒಟ್ಟಾರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ವಿಷಯ ಇದೆ. ನಮಗಂತೂ ಪ್ರತಿದಿನವೂ ಅವರು ಉಪಾಸನೀಯರು, ಸಂಸ್ಮರಣೀಯರು, ಪ್ರತಿ ದಿವಸ ಒಂದಿರು, ಪ್ರತಿ ದಿವಸ ನಮಸ್ಕಾರ ಮಾಡ್ತೇನೆ. ಆ ಪ್ರತಿದಿನ ಅವರು ಹಾಕ್ಕೊಂಡಿದ್ರು, ಅವರು ಅದನ್ನು ಹಾಕ್ಕೊಂಡಿದ್ರು ಅನುಷ್ಠಾನ ಮುಗಿದ್ಮೇಲೆ. ಅಲ್ಲಿ ಹಿಂದಿನ ಗುರುಗಳೆಲ್ಲ ಸಮಾಧಿ ಇದೆ, ಅಲ್ಲಿಗೂ ನಮಸ್ಕಾರ ಮಾಡಿ ಬಂದೇನೆ ಮನೆ ಕೆಲಸ ಇವತ್ತು ಅದನ್ನೇ ಇಟ್ಕೊಂಡು ತಡ ಆದರೂ ಅದು ಹೋಗಿ ಬರೋದೇ. ಈ ನಮ್ಮಷ್ಟು ದೀರ್ಘಸೂತ್ರ ಅಲ್ಲ, ನಮ್ಮ ಸ್ವಲ್ಪ ದೀರ್ಘಸೂತ್ರ ಅಲ್ಲ, ಸ್ವಲ್ಪ ನಿಧಾನ ಆಗಬೇಕು ನಮಗೆ. ನಮ್ಮಷ್ಟು ದೀರ್ಘಸೂತ್ರ ಅಲ್ಲ, ಚುರುಕು ಬಹಳ. ಹಾಗಾಗಿ ಸುವರ್ಣವಲ್ಲಿ ಮಠ ಅಂತಂದ್ರೆ ಶಿಸ್ತಿನ ಮಠ ಅಂತ ಹೇಳ್ತಾರೆ ಅವ್ರನ್ನ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ಪೂಜೆ ಆಗಿ, ಸಮಯಕ್ಕೆ ಸರಿಯಾಗಿ ಊಟ ಆಗಬೇಕು ಎಲ್ಲ ಸರಿಯಾಗಿ ಸರಿಯಾಗಿ. ಅದ್ಭುತ ಆ ಒಂದು ಶಿಸ್ತು ಬಹಳ ಅದ್ಭುತ. ಸಾಕು ಅಂತ ಕಾಣ್ತಿತ್ತು ಇದೆ. ನಾವ್ಯಾರು ಸರ್ವಾಂಗೇಂದ್ರ ಸರಸ್ವತಿಗಳನ್ನು ಕಂಡಿಲ್ಲ, ಆದರೆ ಅವರಲ್ಲಿರ್ತಕ್ಕಂತಹ ಶಿಸ್ತು ಮತ್ತು ಅನುಷ್ಠಾನ ಅವೆಲ್ಲ ನಾವು ನಿಮ್ಮಲ್ಲಿ ಕಾಣ್ತಿದ್ದೀವಿ. ಏನಿಲ್ಲ ಬಿಡಿ, ನಿಮ್ಮಂತಹ ಗುರುಗಳನ್ನು ಪಡೆದಂತಹ